ಸ್ನೇಹಿತರೆ, ಚರಿತ್ರೆಯ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. February 4, 2019 ಮಹಾರಾಷ್ಟ್ರದ ಚಹಾಡಿ ಎಂಬ ಒಂದು ಹಳ್ಳಿಯ ಬಳಿ ಇರುವ ಸಣ್ಣ ಕಾಡಿನಲ್ಲಿ ಒಂದು ಕಾಲು ದೊರೆತಿದೆ ಎಂದು ಓರ್ವ ವ್ಯಕ್ತಿ ಪೊಲೀಸರಿಗೆ ಕರೆ ಮಾಡಿ ತಿಳಿಸ್ತಾನೆ. ಆ ಕಾಲು ಮೇಲ್ನೋಟಕ್ಕೆ 12-13 ವರ್ಷದ ಬಾಲಕ ಅಥವಾ ಬಾಲಕಿಯ ಕಾಲಿನಂತಿದೆ. ವಿಷಯ ತಿಳಿದ ಕೂಡಲೇ ಪೊಲೀಸರು ಸ್ಥಳಕ್ಕೆ ಧಾವಿಸ್ತಾರೆ. ತನಿಖೆ ನಡೆಸಿದ ನಂತರ ತಿಳಿದು ಬಂದ ವಿಷಯವೇನೆಂದರೆ ಆ ಕಾಲು ಅದೇ ಊರಿನ 12 ವರ್ಷದ ಬಾಲಕ ಮಂಗೇಶ್ ಪಾಟೀಲ್ನದ್ದು ಎಂದು. ಈ ಬಾಲಕ ಕಳೆದ 2 ದಿನದಿಂದ ಕಾಣೆಯಾಗಿದ್ದನು. ಅಸಲಿಗೆ ಈ ಪುಟ್ಟ ಬಾಲಕನ ಈ ದಾರುಣ ಸ್ಥಿತಿಗೆ ಕಾರಣ ಏನು? ಒಂದು ಪುಟ್ಟ ಬಾಲಕನನ್ನ ಕೊಂದು ಕಾಲು ಕತ್ತರಿಸಿ ಎಸೆಯುವಂತಹ ವಿಕೃತಿ ಮೆರೆದಿದ್ದು ಯಾರು? ಎಲ್ಲವನ್ನ ಇಂದಿನ ಈ ವಿಡಿಯೋದಲ್ಲಿ ತಿಳಿಯೋಣ, ಬನ್ನಿ. ಮಂಗೇಶ್ ಪಾಟೀಲನ ದಾರುಣ ಸ್ಥಿತಿ ಕಂಡ ಗ್ರಾಮಸ್ಥರೆಲ್ಲ ಇದರ ಹಿಂದೆ ಮಾಟ ಮಂತ್ರದ ಕೈವಾಡವಿದೆ, ಯಾರೋ ಮಂತ್ರವಾದಿಗಳು ತಮ್ಮ ಮಾಟ ಮಂತ್ರಕ್ಕೆ ಈ ಬಾಲಕನನ್ನ ಕೊಂದಿದ್ದಾರೆ ಎಂದೇ ನಂಬಿದ್ದರು. ಈ ಘಟನೆ ಬಳಿಕ ಎಲ್ಲರೂ ತಮ್ಮ ತಮ್ಮ ಮಕ್ಕಳನ್ನ ಅತ್ಯಂತ ಜಾಗರೂಕರಾಗಿ ನೋಡಿಕೊಳ್ತಾ ಇದ್ರು. ಆದರೆ ಮಂಗೇಶ್ ಪಾಟೀಲನ ಕೊಲೆಯ ಹಿಂದಿನ ಅಸಲಿ ಕಥೆಯನ್ನ ಕೇಳಿದ ಮೇಲೆ ಇಡೀ ಊರಿಗೂರೇ ಬೆಚ್ಚಿ ಬಿದ್ದಿದ್ದರು. 2019 ಈ ಘಟನೆ ದೇಶದಾದ್ಯಂತ ಸಂಚಲನ ಮೂಡಿಸಿತ್ತು. ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿ ಚಹಾಡಿ ಎಂಬಲ್ಲಿ ಒಂದು ಬಡ ಪರಿವಾರ ವಾಸ ಮಾಡ್ತಾ ಇತ್ತು. ದಗ್ದು ಪಾಟೀಲ್ ಮತ್ತು ಗೀತಾಬಾಯಿ ಪಾಟೀಲ್ ದಂಪತಿಗಳ ಒಂದು ಪುಟ್ಟ ಪರಿವಾರ ಅಲ್ಲಿತ್ತು. ಈ ದಂಪತಿಗಳಿಗೆ 2 ಮಕ್ಕಳು, ಒಂದು ಗಂಡು ಮತ್ತೊಂದು ಹೆಣ್ಣು. ಆ ಗಂಡು ಮಗುವೆ ಮಂಗೇಶ್ ಪಾಟೀಲ್. ದಗ್ದು ಪಾಟೀಲ್ ಓರ್ವ ಶ್ರಮಜೀವಿ, ಕಷ್ಟಪಟ್ಟು ದುಡಿದು ತನ್ನ ಕುಟುಂಬವನ್ನ ಪೋಷಣೆ ಮಾಡ್ತಾ ಇದ್ರು. ದಗ್ರು ಪಾಟೀಲನ ಬಂಧುಗಳು ಅದೇ ಹಳ್ಳಿಯಲ್ಲೇ ವಾಸ ಮಾಡ್ತಾ ಇದ್ರು. ಮಂಗೇಶ್ ಪಾಟೀಲ್ ಓರ್ವ ಚುರುಕು ಸ್ವಭಾವದ ಬಾಲಕ, ಊರಿನವರನ್ನೆಲ್ಲ ಅತ್ಯಂತ ಸ್ನೇಹದಿಂದ ಪ್ರತಿದಿನ ಮಾತನಾಡಿಸುತ್ತಿದ್ದ. ಊರಿನವರೆಗೂ ಮಂಗೇಶ್ ಅಂದ್ರೆ ಅಚ್ಚುಮೆಚ್ಚು. February 2, 2019 ಶನಿವಾರ ಅರ್ಧ ದಿನದ ಶಾಲೆಯನ್ನ ಮುಗಿಸಿಕೊಂಡು ಮಧ್ಯಾಹ್ನಕ್ಕೆ ಮನೆಗೆ ಬಂದ ಮಂಗೇಶ್. ಬಂದವನೇ ತನ್ನ ತಾಯಿಗೆ ತಿಳಿಸಿ, ಅಮ್ಮ ನಾನು ಶೌಚಕ್ಕೆ ಬಯಲೆಡೆಗೆ ಹೋಗುತ್ತಿದ್ದೇನೆ ಎಂದು ಹೇಳಿ ಹೋಗುತ್ತಾನೆ. ಇತ್ತ ತಾಯಿ, ಮಗ ಇಂದು ಶಾಲೆ ಮುಗಿಸಿ ಬೇಗ ಬಂದಿದ್ದಾನೆ, ಅವನಿಗೆ ತಿನ್ನಲು ಏನಾದರೂ ಮಾಡಿಕೊಡೋಣ ಎಂದು ಯೋಚಿಸಿ ಅವನು ಬರೋದನ್ನೇ ಎದುರು ನೋಡುತ್ತಿರುತ್ತಾಳೆ. ಆದರೆ ಮಂಗೇಶ್ ಎಷ್ಟು ಹೊತ್ತಾದರೂ ಮನೆಗೆ ವಾಪಸ್ ಬರಲೇ ಇಲ್ಲ. ಆಗ ತಾಯಿಯು ಬಹುಶಃ ಅವನು ತನ್ನ ಸ್ನೇಹಿತರೊಟ್ಟಿಗೆ ಆಡಲು ಹೋಗಿರಬಹುದು, ಸಂಜೆಗೆಲ್ಲ ಬರುತ್ತಾನೆ ಎಂದು ಭಾವಿಸುತ್ತಾಳೆ. ಕಡೆಗೆ ಸೂರ್ಯಾಸ್ತವಾದರೂ ಮಂಗೇಶ್ನ ಸುಳಿವೇ ಸಿಗೋದಿಲ್ಲ. ಕೆಲಸ ಮುಗಿಸಿ ಮನೆಗೆ ಬಂದ ತಂದೆಗೆ ಮಗ ಮನೆಗೆ ಬಾರದ್ದನ್ನ ಕಂಡು ಶಾಕ್ ಆಯಿತು. ಅಕ್ಕಪಕ್ಕದವರನ್ನ ವಿಚಾರಿಸಿದಾಗ ಅವರ್ಯಾರು ಮಂಗೇಶನ್ನ ಕಂಡೇ ಇಲ್ಲ ಅಂತ ಹೇಳ್ತಾರೆ. ಇಡೀ ಹಳ್ಳಿಯನ್ನ ಹುಡುಕಿದ್ರು ಅವನ ಪತ್ತೆಯೇ ಇಲ್ಲ. ಗಾಬರಿಗೊಂಡ ತಂದೆ ಗ್ರಾಮಸ್ಥರೊಂದಿಗೆ ಸೇರಿ ಮಂಗೇಶ್ ಕಾಣೆಯಾಗಿದ್ದಾನೆ ಎಂದು ಪೊಲೀಸರ ಬಳಿ ದೂರು ನೀಡುತ್ತಾರೆ. ಹುಡುಕಿಕೊಡುವ ಭರವಸೆಯನ್ನ ಪೊಲೀಸರು ನೀಡುತ್ತಾರೆ. 12 ವರ್ಷದ ಪುಟ್ಟ ಹುಡುಗ ಕಾಣೆಯಾಗಿದ್ದಾನೆ ಅಂದ್ರೆ ಅದು ಸಾಮಾನ್ಯ ವಿಷಯವಾಗಿರಲಿಲ್ಲ, ಗಂಭೀರ ವಿಷಯವೇ ಆಗಿತ್ತು. ಪೊಲೀಸರು ತನಿಖೆಯನ್ನ ಪ್ರಾರಂಭಿಸಿದ್ರು. ಹಳ್ಳಿಯಲ್ಲಿ ವಿಚಾರಿಸಿದಾಗ ತಿಳಿದು ಬಂದ ವಿಷಯವೇನೆಂದ್ರೆ ಮಂಗೇಶ್ನನ್ನ February 2 ಮಧ್ಯಾಹ್ನ ಶಾಲೆಯಿಂದ ಬಂದದ್ದನ್ನ ಮಾತ್ರವೇ ಎಲ್ಲರೂ ನೋಡಿರೋದು. ಅದಾದ ನಂತರ ಏನಾಯಿತು ಎಂದು ಯಾರಿಗೂ ಕೂಡ ತಿಳಿದಿಲ್ಲ. ಇತ್ತ ಮಂಗೇಶ್ ಪೋಷಕರ ಆಕ್ರಂದನ ಮುಗಿಲು ಮುಟ್ಟಿತ್ತು. ಅವನ ತಾಯಿಯಂತೂ ಮಗನನ್ನ ಕಾಣದೆ ಹತ್ತು ಹತ್ತು ಕಂಗಾಲಾಗಿ ಹೋಗಿದ್ದಳು. February 4 ಗ್ರಾಮಸ್ಥರಿಗೆ ಕಾಡಿನ ಬಳಿ ಒಂದು ಕಾಲು ತುಂಡಾಗಿ ಬಿದ್ದಿರೋದು ಕಾಣುತ್ತೆ. ತಕ್ಷಣವೇ ಪೊಲೀಸರು ಅಲ್ಲಿಗೆ ಬರ್ತಾರೆ. 12-13 ವರ್ಷದ ಬಾಲಕ ಅಥವಾ ಬಾಲಕಿಯ ಕಾಲು ಅದಾಗಿರಬಹುದು ಎಂಬ ಅನುಮಾನ ಪೊಲೀಸರಿಗೆ ಬಂತು. ಇಂದಲ್ಲ ನಾಳೆ ಮಂಗೇಶ್ ಬರುತ್ತಾನೆ ಎಂದೇ ಎದುರು ನೋಡುತ್ತಿದ್ದ ಅವನ ಪೋಷಕರಿಗೆ ಆ ದೃಶ್ಯ ಕಂಡು ಜಂಗಾಬಲವೇ ಉಡುಗಿ ಹೋದಂತಾಯಿತು. ಆ ಕಾಲು ಕಾಣೆಯಾದ ಮಂಗೇಶ್ನದ್ದ ಎಂಬ ಅನುಮಾನ ಎಲ್ಲರಲ್ಲೂ ಮೂಡಿತು. ಪೊಲೀಸರು ತಮ್ಮ ತಂಡದೊಂದಿಗೆ ಕಾಲು ಸಿಕ್ಕ ಜಾಗದ ಬಳಿ ದೇಹದ ಇತರೆ ಭಾಗಗಳಿಗಾಗಿ ಅನ್ವೇಷಣೆ ನಡೆಸತೊಡಗಿದ್ರು. ಅತ್ಯಂತ ದಾರುಣ ಸ್ಥಿತಿಯಲ್ಲಿ ಛಿದ್ರ ಛಿದ್ರವಾದ ದೇಹದ ಇತರೆ ಭಾಗಗಳ ಜೊತೆಗೂ ಬಟ್ಟೆಯೂ ದೊರೆಯಿತು. ಅಲ್ಲೇ ಇದ್ದ ಮಂಗೇಶ್ನ ಪೋಷಕರು ಅದು ತಮ್ಮ ಮಗನದ್ದೇ ಎಂದು ಕನ್ಫರ್ಮ್ ಮಾಡಿದ್ರು. ಅಲ್ಲಿಗೆ ಮಂಗೇಶ್ ಮರಳಿ ಬಾರದ ಲೋಕಕ್ಕೆ ಹೋಗಿದ್ದಾನೆ ಎಂಬುದು ಖಾತ್ರಿಯಾಗಿ ಅವನ ಪೋಷಕರು ರೋಧಿಸತೊಡಗಿದ್ರು. ಮಂಗೇಶ್ ಮರಣ ಹೊಂದಿದ್ದಾನೆ ಎಂದು ತಿಳಿಯಿತು. ಹೇಗೆ ಮರಣ ಹೊಂದಿದ ಎಂದು ತಿಳಿಯಲು ಪೊಲೀಸರು ತನಿಖೆಯನ್ನ ಚುರುಕುಗೊಳಿಸುತ್ತಾರೆ. 27 ವರ್ಷಗಳ ನಂತರ ಮೌನಿ ಅಮಾವಾಸ್ಯೆ ಬಂದಿತು.
ಈ ಸಮಯದಲ್ಲಿ ವಾಮಾಚಾರ ಮಾಟ ಮಂತ್ರದಂತಹ ಕೆಲಸಗಳು ಹೆಚ್ಚಾಗಿ ನಡೆಯುತ್ತೆ. ಅಂದೇ ಮಂಗೇಶ್ ಕಾಣೆಯಾದದ್ದು. ಹಾಗಾಗಿ ಮಂಗೇಶ್ನನ್ನ ಯಾರೋ ಮಂತ್ರವಾದಿಗಳು ತಮ್ಮ ವಾಮಾಚಾರಕ್ಕಾಗಿ ಕೊಂದಿದ್ದಾರೆ ಎಂದೇ ಊರಿನವರೆಲ್ಲ ನಂಬಿದ್ರು. ಕೆಲ ವಿಚಾರವಾದಿಗಳು ಮಂಗೇಶ್ನನ್ನ ಹಣದಾಸೆಗೆ ಕಿಡ್ನಾಪ್ ಮಾಡಿದ್ದಾರೆ, ಅವನ ಪೋಷಕರು ಬಡವ ಅಂತ ತಿಳಿದು ಅವನನ್ನ ಕೊಂದಿದ್ದಾರೆ ಎಂದರು. ಹೀಗೆ ಮಂಗೇಶ್ನ ಸಾವಿನ ಸುತ್ತ ಅನೇಕ ಅನುಮಾನಗಳು ಊಹಾಪೋಹಗಳು ಹರಡಿಕೊಳ್ತಾವೆ. ಅಸಲಿಗೆ ಏನಾಗಿದೆ ಪೊಲೀಸರ ತನಿಖೆಯಿಂದ ಮಾತ್ರವೇ ತಿಳಿಯುತ್ತಿತ್ತು. ಇತ್ತ ಪೊಲೀಸರು ಸರ್ಚಿಂಗ್ ಡಾಗ್ಸ್ಗಳನ್ನ ಬಳಸಿ ಅನ್ವೇಷಣೆ ನಡೆಸಿದ್ರು. ಘಟನಾ ಸ್ಥಳಕ್ಕೆ ಪೊಲೀಸ್ ಶ್ವಾನಗಳು ಬಂದವು, ಅವನ್ನ ಫ್ರೀಯಾಗಿ ಬಿಡಲಾಯಿತು. ಅವು ಎಲ್ಲಿ ಹೋಗುತ್ತವೆ ಎಂಬ ಕುತೂಹಲ ಎಲ್ಲರಲ್ಲೂ ಇತ್ತು. ಅವು ಸೀದಾ ಹೋದದ್ದು ಮಂಗೇಶ್ನ ಮನೆಗೆ. ಯಾಕೆ ಶ್ವಾನಗಳು ಮಂಗೇಶ್ ಮನೆಯ ಬಳಿ ಬಂದು ನಿಂತವು ಎಂಬುದು ಅಲ್ಲಿದ್ದವರು ಯಾರಿಗೂ ತಿಳಿಯಲಿಲ್ಲ. ಸ್ವತಃ ಪೊಲೀಸರಿಗೆ ಗೊಂದಲ ಉಂಟಾಯಿತು. ಪೊಲೀಸರು ಸಿಸಿ ಕ್ಯಾಮರಾಗಳಲ್ಲೇನಾದರೂ ಮಂಗೇಶ್ನ ಪತ್ತೆ ಸಿಗಬಹುದೇ ಎಂದು ಅನ್ವೇಷಣೆ ಮಾಡತೊಡಗಿದ್ರು. ಇಡೀ ಊರಲ್ಲಿ ಒಂದೇ ಒಂದು ಸಿಸಿ ಕ್ಯಾಮರಾ ಇರೋದು, ಅದು ಒಂದು ಜುವೆಲರಿ ಅಂಗಡಿಯ ಹೊರಗೆ. ಅದನ್ನ ಪರಿಶೀಲಿಸಿ ನೋಡಿದಾಗ ಓರ್ವ ಭಿಕ್ಷುಕ ಫೆಬ್ರವರಿ 2ರ ಮಧ್ಯಾಹ್ನ 1-2 ಗಂಟೆಯ ಒಳಗೆ ಅಲ್ಲಿಯೇ ಭಿಕ್ಷೆ ಬೇಡುತ್ತಾ ಅಲೆಯುತ್ತಿರೋದು ಕಾಣಿಸುತ್ತೆ. ಅವನ ಬಳಿ ದೊಡ್ಡ ಚೀಲವಿರುತ್ತೆ, ಅದು ತುಂಬಾ ಭಾರವಿರುವ ಹಾಗೆ ಕಾಣುತ್ತೆ. ಆ ಚೀಲದಲ್ಲೇನಾದರೂ ಆ ಭಿಕ್ಷುಕ ಮಂಗೇಶ್ನನ್ನ ಹೊತ್ತು ಸಾಗಿಸುತ್ತಿರಬಹುದೇ ಎಂಬ ಅನುಮಾನ ಪೊಲೀಸರಿಗೆ ಬರುತ್ತೆ. ಸಿಸಿ ಕ್ಯಾಮರಾದಲ್ಲಿ ಆ ವ್ಯಕ್ತಿಯ ಮುಖ ಕ್ಲಿಯರ್ ಆಗಿ ಇರದ ಕಾರಣ ಆರ್ಟಿಸ್ಟ್ನ ಬಳಿ ಚಿತ್ರ ಬಿಡಿಸಿ ಆತನ ಫೋಟೋವನ್ನ ತಯಾರು ಮಾಡಲಾಗುತ್ತೆ. ಇವನನ್ನ ಎಲ್ಲೇ ಕಂಡರೂ ತಕ್ಷಣವೇ ಪೊಲೀಸರಿಗೆ ತಿಳಿಸಬೇಕು ಎಂದು ಗ್ರಾಮಸ್ಥರಿಗೆ ತಿಳಿಸಲಾಗುತ್ತೆ. ಅನೇಕ ದಿನಗಳೇ ಕಳೆದವು. ಪೊಲೀಸರಿಗಂತೂ ಈ ಕೇಸನ್ನ ಡಿಕೋಡ್ ಮಾಡೋದು ಕಷ್ಟ ಎನಿಸಿತು. 50 ಆಫೀಸರ್ಗಳ ತಂಡವನ್ನ ರಚನೆ ಮಾಡ್ತಾರೆ. ಆ ತಂಡದೊಂದಿಗೆ ಈ ಕೇಸ್ ಕುರಿತು ಚರ್ಚಿಸುತ್ತಿದ್ದಾಗ ಸತ್ಯ ಕಣ್ಣ ಮುಂದೆಯೇ ಇದೆ, ನಾವು ಅದನ್ನ ಗಮನಿಸಲು ಸೋತಿದ್ದೇವೆ ಎಂಬ ಅನುಮಾನ ಅನೇಕರಿಗೆ ಶುರುವಾಯಿತು. ಶ್ವಾನಗಳೇಕೆ ಮಂಗೇಶ್ನ ಮನೆಯ ಮುಂದೆ ನಿಂತವು? ಅವು ಏನು ಹೇಳಲು ಪ್ರಯತ್ನಿಸುತ್ತಿವೆ? ನಾವು ಇಡೀ ಊರನ್ನ ತಲಾಶ್ ಮಾಡಿದ್ದೇವೆ, ಆದರೆ ಅವನ ಮನೆಯಲ್ಲಿ ಏನು ಹುಡುಕಿಲ್ಲ. ಬಹುಶಃ ನಮಗೆ ಬೇಕಿರುವ ಕ್ಲೂ ಅವನ ಮನೆಯಲ್ಲಿರಬಹುದು ಎಂದು ತೀರ್ಮಾನಿಸಿ ಸೀದಾ ಮಂಗೇಶ್ನ ಮನೆಗೆ ಹೋಗುತ್ತಾರೆ. ಕೇಸ್ಗೆ ಸಂಬಂಧಿಸಿದ್ದೇನು ಮನೆಯಲ್ಲಿ ಸಿಗ್ಲಿಲ್ಲ, ಮನೆಯ ಸದಸ್ಯರನ್ನ ಪ್ರಶ್ನಿಸೋಣ ಎಂದು ತಮ್ಮ ತನಿಖೆ ಪ್ರಾರಂಭಿಸುತ್ತಾರೆ. ಮನೆಯಲ್ಲಿ ಯಾರ್ಯಾರಿದ್ದೀರಾ? ಮನೆಗೆ ಹೊರಗಿನಿಂದ ಯಾರು ಬರ್ತಾರೆ, ಯಾರು ಹೋಗ್ತಾರೆ, ಬಂಧುಗಳು ಯಾರಾದರೂ ಬರುತ್ತಾರಾ ಇತ್ಯಾದಿ ಪ್ರಶ್ನೆಗಳನ್ನ ಕೇಳುತ್ತಾರೆ. ಸಹಜವಾದಂತಹ ಉತ್ತರಗಳೇ ಸಿಗುತ್ತವೆ. ಇವರ ಮನೆಯ ಕುರಿತ ಎಲ್ಲ ಪ್ರಶ್ನೆಗಳನ್ನ ಗ್ರಾಮಸ್ಥರಿಗೂ ಕೇಳುತ್ತಾರೆ. ಆಗ ಗ್ರಾಮಸ್ಥರಲ್ಲೊಬ್ಬ ಹೀಗೆ ಹೇಳುತ್ತಾನೆ, ಹೌದು ಇವರ ಮನೆಗೆ ಆಗಾಗ ಒಬ್ಬ ಬಂದು ಹೋಗುತ್ತಾನೆ, ಅವನ ಹೆಸರು ಸಮಾಧಾನ್ ಪಾಟೀಲ್. ಪೊಲೀಸರು ಸಮಾಧಾನ್ ಪಾಟೀಲ್ ಅನ್ನ ಕರೆಸಿ ತನಿಖೆ ನಡೆಸ್ತಾರೆ. ಯಾಕೆ ನೀನು ಪದೇ ಪದೇ ಅವರ ಮನೆಗೆ ಬಂದು ಹೋಗುತ್ತೀಯ, ನಿನಗೂ ಆ ಮನೆಯವರಿಗೂ ಏನ್ ಸಂಬಂಧ ಎಂದು ಪ್ರಶ್ನಿಸಿದಾಗ ಅವರು ನನ್ನ ಅತ್ತೆ ಮಾವ, ನಾನು ನನ್ನ ಅತ್ತೆಯ ಮನೆಗೆ ಹೋಗಬಾರ್ದೆ ಎಂದು ಪೊಲೀಸರಿಗೆ ಪ್ರಶ್ನೆ ಎಸೆಯುತ್ತಾನೆ ಸಮಾಧಾನ್ ಪಾಟೀಲ್. ಪೊಲೀಸರಿಗೆ ಇವನ ಮಾತಿನ ದಾಟಿಯನ್ನ ಗಮನಿಸಿ ಕೊಂಚ ಅನುಮಾನ ಬರುತ್ತೆ. ಇವನ ಮೇಲೆ ಒಂದು ಕಣ್ಣಿಟ್ಟಿರ್ತಾರೆ. ಇವನು ಮಂಗೇಶ್ನ ಮನೆಗೆ ಮಂಗೇಶ್ನ ತಂದೆ ಇಲ್ಲದ ಸಮಯದಲ್ಲಿ, ಮಂಗೇಶ್ ಮತ್ತು ಅವನ ತಂಗಿ ಶಾಲೆಗೆ ಹೋಗಿರುವ ಸಮಯದಲ್ಲೇ ಹೆಚ್ಚಾಗಿ ಹೋಗಿರೋದು. ಹಾಗಾದರೆ ಇವನು ಯಾರನ್ನ ಭೇಟಿ ಮಾಡಲು ಹೋಗುತ್ತಿದ್ದಾನೆ? ಮಂಗೇಶ್ಲ ತಾಯಿ ಗೀತಾಬಾಯಿ ಪಾಟೀಲ್ ಅಣ್ಣ ಭೇಟಿ ಮಾಡಲು ಇವನು ಹೋಗುತ್ತಿರುವುದು ಎಂಬ ವಿಷಯ ತಿಳಿದು ಬರುತ್ತೆ. ಮತ್ತೊಮ್ಮೆ ಪ್ರಶ್ನಿಸಲೆಂದು ಪೊಲೀಸರು ಸಮಾಧಾನ್ ಪಾಟೀಲ್ ಅನ್ನ ಠಾಣೆಗೆ ಬರಲು ಹೇಳುತ್ತಾರೆ. ಈ ಬಾರಿ ಪೊಲೀಸರು ಸುತ್ತು ಬಳಸಿ ಪ್ರಶ್ನಿಸದೆ ಒಂದೇ ಸಾರಿ ನೀನು ಆ ಪುಟ್ಟ ಹುಡುಗನಿಗೆ ಏನು ಮಾಡಿದ್ದೀಯಾ ಎಂಬುದು ನಮಗೆ ತಿಳಿದಿದೆ, ಸತ್ಯ ನೀನಾಗೆ ನೀನು ಬಾಯಿ ಬಿಟ್ಟರೆ ನಿನಗೆ ಒಳ್ಳೆಯದು ಎನ್ನುತ್ತಾರೆ. ಈ ಮಾತನ್ನ ಪೊಲೀಸರು ಸುಮ್ಮನೆ ಅಸಲಿ ವಿಷಯ ಬಾಯಿ ಬಿಡಿಸಲು ಹೇಳುತ್ತಾರೆ. ಇದನ್ನ ಕೇಳಿ ಹೆದರಿದ ಸಮಾಧಾನ್ ಪಾಟೀಲ್ ಒಂದೊಂದೇ ಸತ್ಯವನ್ನ ಬಾಯಿ ಬಿಡ್ತಾನೆ. ಅದನ್ನೆಲ್ಲ ಕೇಳಿದ ಪೊಲೀಸರು ದಂಗಾಗಿ ಹೋಗ್ತಾರೆ. ಈ ಸತ್ಯವನ್ನ ಕೇಳಿ ನಿಮಗೂ ಕೂಡ ಶಾಕ್ ಆಗುತ್ತೆ. ಅವನು ಹೀಗೆ ಹೇಳುತ್ತಾನೆ, ಮೊದಮೊದಲು ನಾನು ನನ್ನ ಮಾವನ ಮನೆಗೆ ಸಹಜವಾಗಿಯೇ ಹೋಗಿ ಬರುತ್ತಿದ್ದೆ. ಮಾವ ಸದಾ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾ ಇದ್ರು, ಮಕ್ಕಳು ಶಾಲೆಗೆ ಹೋಗುತ್ತಿದ್ರು, ಮನೆಯಲ್ಲಿ ಸದಾ ಇರುತ್ತಿದ್ದಿದ್ದು ನನ್ನ ಅತ್ತೆ ಮಾತ್ರ. ಹೀಗೆ ಒಮ್ಮೆ ಯಾರು ಇಲ್ಲದಾಗ ಅವರ ಮನೆಗೆ ಹೋದೆ. ಆಗ ನನ್ನತ್ತೆ ತಮಗಿರುವ ಒಂಟಿತನದ ಬಗ್ಗೆ ಹೇಳಿಕೊಂಡ್ರು. ತನಗೆ ಕಾಮಾಸಕ್ತಿ ಹೆಚ್ಚಿದೆ, ಆದರೆ ತನ್ನ ಗಂಡ ಸದಾ ಕೆಲಸದಲ್ಲಿರ್ತಾರೆ ಎಂದು ಹೇಳಿ ನನ್ನನ್ನ ಅವರೊಂದಿಗೆ ಲೈಂಗಿಕ ಕ್ರಿಯೆ ನಡೆಸುವಂತೆ ಕೇಳಿಕೊಂಡ್ರು. ಅದಕ್ಕೊಪ್ಪಿದೆ. ಅತ್ತೆ ಅಳಿಯನ ಸಂಬಂಧವನ್ನ ಮರೆತು ಕ್ಷಣಿಕ ಸುಖಕ್ಕೆ ಮಾರು ಹೋದೆವು. ನಮಗೆ ತಿಳಿಯದಂತೆ ನಮ್ಮ ಈ ಅಕ್ರಮ ಸಂಬಂಧ ದಿನೇ ದಿನೇ ಗಾಢವಾಗಿ ಬೆಳೆಯುತ್ತಾ ಹೋಯಿತು. ಯಾರು ಇಲ್ಲದ ಸಮಯದಲ್ಲಿ ಪ್ರತಿದಿನ ಅವರ ಮನೆಗೆ ಹೋಗೋದು ನನಗೆ ಸಾಮಾನ್ಯವಾಗಿ ಹೋಯಿತು.
ನನ್ನ ಮತ್ತು ಗೀತಾಬಾಯಿಯ ಅಕ್ರಮ ಸಂಬಂಧದ ಬಗ್ಗೆ ನನ್ನ ಸ್ನೇಹಿತ ರಾಜೇಂದ್ರ ಪಾಟೀಲ್ಗೆ ತಿಳಿಸಿದೆ. ಆಗ ಅವನು, ನನಗೂ ನಿನ್ನ ಅತ್ತೆಯ ಪರಿಚಯ ಮಾಡಿಸು, ನಾನು ನಿನ್ನ ಹಾಗೆ ಅವಳೊಂದಿಗೆ ಸಮಯ ಕಳೆಯಲು ಬಯಸುತ್ತೇನೆ ಎಂದು ಕೇಳಿಕೊಂಡ. ನಾನು ಮರುದಿನ ನನ್ನ ಅತ್ತೆಗೆ ನನ್ನ ಸ್ನೇಹಿತ ಹೇಳಿದ್ದನ್ನ ತಿಳಿಸಿದೆ. ಆಕೆ ಒಪ್ಪಿದ್ಲು. ತದನಂತರ ಅವನನ್ನ ಕರೆದುಕೊಂಡು ನಾನು ಪ್ರತಿದಿನ ಹೋಗುವ ಸಮಯಕ್ಕೆ ಮಂಗೇಶ್ನ ಮನೆಗೆ ಹೋದೆ. ನಾವು ಮೂರು ಜನ ಅಕ್ರಮ ಸಂಬಂಧದಲ್ಲಿ ಭಾಗಿಯಾಗಿದ್ದೆವು. ಒಮ್ಮೆ ರಾಜೇಂದ್ರ ನನ್ನೊಟ್ಟಿಗೆ ಅವರ ಮನೆಗೆ ಬರುತ್ತಿದ್ದ, ಒಮ್ಮೊಮ್ಮೆ ಅವನು ಮಾತ್ರವೇ ಹೋಗುತ್ತಿದ್ದ. ನನ್ನ ಅತ್ತೆಗೆ ಇದ್ಯಾವುದು ಕೂಡ ಸಮಸ್ಯೆಯೇ ಅಲ್ಲ. ನಮ್ಮ ಈ ಅನೈತಿಕ ಚಟುವಟಿಕೆ ಅನೇಕ ದಿನಗಳ ಕಾಲ ಯಾವುದೇ ಅಡೆತಡೆಗಳಿಲ್ಲದೆ ನಡೆಯಿತು. ಅಂದು ಫೆಬ್ರವರಿ 2 ಶನಿವಾರದಂದು ಮಂಗೇಶ್ ಶಾಲೆಯಿಂದ ಬೇಗ ಬಂದು ಶೌಚಕ್ಕೆ ಹೊರಗೆ ಹೋಗುವುದಾಗಿ ತಾಯಿ ಗೀತಾಬಾಯಿಗೆ ಹೇಳಿ ಹೋಗುತ್ತಾನೆ. ಅವನು ಹೋದ ಸ್ವಲ್ಪ ಹೊತ್ತಿಗೆ ಸಮಾಧಾನ್ ಪಾಟೀಲ್ ಮತ್ತು ರಾಜೇಂದ್ರ ಅವರ ಮನೆಗೆ ಬರ್ತಾರೆ. ಕಾಮಾಸಕ್ತಿಯಲ್ಲಿ ಮುಳುಗಿದ ಗೀತಾಳಿಗೆ ತನ್ನ ಮಗ ಶಾಲೆಯಿಂದ ಬಂದು ಶೌಚಕ್ಕೆ ಹೊರಗೆ ಹೋಗಿದ್ದಾನೆ ಎಂಬುದು ಮರೆತು ಹೋಗಿರುತ್ತೆ. ಯಾರು ಬರೋದಿಲ್ಲ ಎಂಬ ಭಂಡ ಧೈರ್ಯದಿಂದ ಬಾಗಿಲ ಚಿಲಕವನ್ನ ಹಾಕದೆ ಆ ಮೂವರು ಲೈಂಗಿಕ ಕ್ರಿಯೆಯಲ್ಲಿ ನಿರತರಾಗಿರ್ತಾರೆ. ಶೌಚ ಮುಗಿಸಿ ಬಂದ ಮಂಗೇಶ್ ಮನೆ ಬಾಗಿಲನ್ನ ತೆರೆಯುತ್ತಾನೆ. ತನ್ನ ಮನೆಯಲ್ಲಿ ನಡೆಯುತ್ತಿರುವುದು ಏನು ಎಂಬುದು ತಿಳಿಯದೆ ಅವಕ್ಕಾಗಿ ನಿಲ್ಲುತ್ತಾನೆ. ಎಲ್ಲಿ ಮಂಗೇಶ್ ಹೊರಹೋಗಿ ತಾನು ಕಂಡದ್ದನ್ನ ಇತರರಿಗೆ ತಿಳಿಸುತ್ತಾನೋ ಎಂದು ಹೆದರಿ ರಾಜೇಂದ್ರ ಅಲ್ಲೇ ಇದ್ದ ದೊಣ್ಣೆಯನ್ನ ತೆಗೆದು ಏನೂ ಅರಿಯದ ಆ ಪುಟ್ಟ ಬಾಲಕನ ತಲೆಗೆ ಬಲವಾಗಿ ಹೊಡೆಯುತ್ತಾನೆ. ಆ ಏಟಿಗೆ ಅಲ್ಲಿಯೇ ಪ್ರಜ್ಞೆ ತಪ್ಪಿ ಬೀಳುತ್ತಾನೆ ಮಂಗೇಶ್. ಹತ್ತಿರ ಬಂದು ನೋಡಿದಾಗ ಅದಾಗಲೇ ಮಂಗೇಶ್ನ ಪ್ರಾಣ ಪಕ್ಷಿ ಹಾರಿ ಹೋಗಿರುತ್ತೆ. ಅವನ ದೇಹವನ್ನ ಅಲ್ಲಿಂದ ಸಾಗಿಸಬೇಕು ಎಂದು ಹೇಳುತ್ತಾನೆ ಸಮಾಧಾನ್ ಪಾಟೀಲ್. ಕತ್ತಲಾಗುವವರೆಗೂ ಕಾಯಿರಿ ಎಂದು ಗೀತಾ ಮಂಗೇಶ್ನ ಮೃತದೇಹವನ್ನ ಒಂದು ದೊಡ್ಡ ಚೀಲದಲ್ಲಿ ಮುಚ್ಚಿಡ್ತಾಳೆ. ಸಂಜೆ ಕೆಲಸದಿಂದ ಬಂದ ಗಂಡನಿಗೆ ಮಂಗೇಶ್ ನಾಪತ್ತೆಯಾಗಿದ್ದಾನೆ ಎಂದು ಹೇಳಿ ಅತ್ತು ಕರೆದು ಅವನನ್ನ ಹುಡುಕುವ ನಾಟಕವಾಡುತ್ತಾಳೆ. ರಾತ್ರಿ ಕತ್ತಲಾದ ಮೇಲೆ ಸಮಾಧಾನ್ ಪಾಟೀಲ್ ಮತ್ತು ರಾಜೇಂದ್ರನನ್ನ ಕರೆಸಿ ಮಂಗೇಶ್ನ ದೇಹವನ್ನ ಕಾಡಿನ ಬಳಿ ಎಸೆಯುವ ಪ್ಲಾನ್ ಮಾಡುತ್ತಾರೆ. ಮೂವರು ಸೇರಿ ಅವನ ದೇಹವನ್ನ ತುಂಡು ತುಂಡಾಗಿ ಕತ್ತರಿಸಿ ಕಾಡಿನ ಬಳಿ ಎಸೆಯುತ್ತಾರೆ. ಇದಿಷ್ಟು ಕತೆ ಪೊಲೀಸರ ತನಿಖೆಯಲ್ಲಿ ತಿಳಿದು ಬರುತ್ತೆ. ಇದನ್ನ ಕೇಳಿದ ಗ್ರಾಮಸ್ಥರಿಗಂತೂ ಗೀತಾಬಾಯಿಯ ಬಗ್ಗೆ ಅಸಹ್ಯ ಮೂಡುತ್ತದೆ. ನೀನು ಅಲ್ಲವೇ ಕೆಲ ದಿನಗಳ ಹಿಂದೆ ನಿನ್ನ ಮಗ ಕಾಣುತ್ತಿಲ್ಲ ಎಂದು ಅತ್ತದ್ದು, ನೀನೇ ಕೊಂದು ಕತ್ತರಿಸಿ ಅದು ಹೇಗೆ ನಾಟಕವಾಡಿದೆ, ಇಂತಹ ನೀಚ ಕೃತ್ಯ ಎಸಗಲು ತಾಯಿಯಾಗಿ ನಿನಗೆ ಹೇಗೆ ಸಾಧ್ಯವಾಯಿತು ಎಂದು ಛೀಮಾರಿ ಹಾಕ್ತಾರೆ. ಗೀತಾಬಾಯಿ, ಸಮಾಧಾನ್ ಪಾಟೀಲ್, ರಾಜೇಂದ್ರ ಈ ಮೂವರನ್ನ ಪೊಲೀಸರು ವಶಕ್ಕೆ ತೆಗೆದುಕೊಂಡು ತಮ್ಮ ಲಾಠಿಯ ರುಚಿ ತೋರಿಸುತ್ತಿದ್ದಾರೆ. ಈ ಮೂವರಿಗೂ ತಾವು ಮಾಡಿರುವ ದುಷ್ಟ ಕೃತ್ಯದ ಬಗ್ಗೆ ಪಾಪ ಪ್ರಜ್ಞೆ ಇದೆಯೋ ಇಲ್ಲವೋ ಗೊತ್ತಿಲ್ಲ. ಒಬ್ಬ ಅಮಾಯಕ ಮುಗ್ಧ ಜೀವವನ್ನ ಕೊಂದ ಪಾಪಕ್ಕೆ ತಕ್ಕ ಫಲ ಈ ಮೂವರು ಅನುಭವಿಸುವುದು ನಿಶ್ಚಿತ. ಅನೈತಿಕ ಅಕ್ರಮ ಸಂಬಂಧಗಳ ಕತೆಗಳು ಇಂದು ನಿನ್ನೆಯದಲ್ಲ. ಆದರೆ ಹೆತ್ತು ಹೊತ್ತು ಸಾಕಿ ಸಲುಹಿದ ತಾಯಿ ಕಾಮದಾಸಿಗೆ ಬಲಿಯಾಗಿ ತನ್ನ ಮಗನನ್ನೇ ಕೊಲ್ಲುತ್ತಾಳೆ ಅಂದರೆ ಕಾಲ ಎತ್ತ ಸಾಗುತ್ತಿದೆ. ತಾಯಿಯ ಸ್ವರೂಪವಾದ ಅತ್ತೆಯೊಡನೆ ಕಾಮಸಂಬಂಧ ಬೆಳೆಸಿಕೊಂಡವ ಒಂದೆಡೆ ಗೆಳೆಯನಿಗೆ ತಿದ್ದಿ ಬುದ್ಧಿ ಹೇಳದೆ ತಾನೂ ಕೂಡ ಹೊಲಸು ತಿನ್ನಲು ಮುಂದಾದ್ನಲ್ಲ ಆ ಸ್ನೇಹಿತ ಮತ್ತೊಂದೆಡೆ. ಎಲ್ಲರೂ ಹೀಗಿಲ್ಲದಿದ್ರೂ ಮಾನವೀಯ ಮೌಲ್ಯಗಳನ್ನ ಕೊಂಚ ಕೊಂಚವೇ ಇಂಥವರಿಂದ ಕಳೆದುಕೊಳ್ಳುತ್ತಿದ್ದೇವಲ್ಲ. ಏನೂ ತಿಳಿಯದ ಆ ಪುಟ್ಟ ಬಾಲಕನ ಆತ್ಮಕ್ಕೆ ಶಾಂತಿ ಸಿಗಲಿ. ಮತ್ತೆಂದು ಇಂತಹ ಘಟನೆಗಳು ನಡೆಯದಿರಲಿ. ತಪ್ಪು ಮಾಡುವವರನ್ನ ತಿದ್ದೋಣ, ನಾವು ತಪ್ಪು ಮಾಡದೇ ಇರೋಣ. ಈ ಕೇಸ್ನ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.